ನೋಡಿ 2015 ಅಲ್ಲಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಏ ಮಾತಾಡಬಾರ್ದಪ್ಪ ಕೇಳಿಸ್ಕೊಳ್ಳಿ ಇಲ್ಲಿ ಓಕೆ ಸರ್ ಫಿಫ್ತ್ ಕ್ವಶನ್ ಅಲ್ಲಿ ನಂದಾ ಲಿಮಿಟೆಡ್ ಹ್ಯಾಡ್ ಪರ್ಚೇಸ್ ಬಿಸ್ನೆಸ್ ಆನ್ 1/4/2015 ದಿ ಕಂಪನಿ ರಿಸೀವ್ಸ್ ಎ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆನ್ 1/9/2015 ದಿ ಆವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಪೀರಿಯಡ್ ಬಿಫೋರ್ ಇನ್ಕಾರ್ಪೊರೇಷನ್ ವಾಸ್ 25% ಮೋರ್ ದ್ಯಾನ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಪೀರಿಯಡ್ ಆಫ್ಟರ್ ಇನ್ಕಾರ್ಪೊರೇಷನ್ ದ ಟೋಟಲ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ವಾಸ್ 13,25,000 ಓಕೆ ಅಸೆಟೈನ್ ಟೈಮ್ ರೇಷಿಯೋ ಸೇಲ್ಸ್ ರೇಷಿಯೋ ಪ್ರೀ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಸರ್ ಈಗ ಒಂದ್ ನಿಮಿಷ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಓಕೆನಾ ಸರ್ ನೋಡಿ ಪರ್ಚೇಸ್ ಮಾಡಿರೋ ಡೇಟ್ ಪರ್ಚೇಸ್ ಡೇಟ್ 1/4/2015 ಟು ಇನ್ಕಾರ್ಪೊರೇಷನ್ ಡೇಟ್ ಕರೆಕ್ಟಾ ಸರ್ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಡೇಟ್ ಟು ಎಂಡ್ ಆಫ್ ದ ಇಯರ್ ಕರೆಕ್ಟ್ ಏನಪ್ಪ ನೋಡಿ ಪರ್ಚೇಸ್ ಮಾಡಿರೋ ಡೇಟ್ 1/4/2015 ಟು ಇನ್ಕಾರ್ಪೊರೇಷನ್ ಆಗಿರೋದು ಯಾವತ್ತು 1/9/2015 1/9 ಅಂದ್ರೂ ಒಂದೇ 31st of August 2015 ಅಂದ್ರೂ ಒಂದೇ ಕರೆಕ್ಟಾ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 5 months ಕರೆಕ್ಟಾ ಇದು 1/9/15 ಟು 31st March 2016 ಕರೆಕ್ಟಾ ಇಲ್ಲಿ ಬಿಗಿನಿಂಗ್ ಆದ್ರೆ ಇಲ್ಲಿ ಎಂಡಿಂಗ್ ಆಗುತ್ತೆ ಇಲ್ಲಿ ಎಷ್ಟು ಬರುತ್ತೆ 7 months ಅಲ್ಲಿಗೆ ರೇಷಿಯೋ ಎಷ್ಟು ಬರುತ್ತೆ 5:7 ಟೈಮ್ ರೇಷಿಯೋ ಬರುತ್ತೆ ಇಸ್ ಮಾಡಿದ್ರೆ 6 marks 2 marks ಬರುತ್ತೆ ಓಕೆನಾ ಎರಡನೇ ಏನ್ ಹೇಳ್ತಿದ್ದೀನಿ ಸೇಲ್ಸ್ ರೇಷಿಯೋ ಹೌದಾ ಇದನ್ನ ಪ್ರೀ ಇನ್ಕಾರ್ಪೊರೇಷನ್ ಇದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ಅಂತೀವಿ ಈಗ ಪಾಯಿಂಟ್ ಓದಿದ್ರೆ ಎಷ್ಟು ಈಸಿ ಆಗಿದೆ ನೀವು ನಗ್ತೀರಾ ದಿ ಆವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಪೀರಿಯಡ್ ಬಿಫೋರ್ ಇನ್ಕಾರ್ಪೊರೇಷನ್ ವಾಸ್ 25% ಮೋರ್ ದ್ಯಾನ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಪೀರಿಯಡ್ ಆಫ್ಟರ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಅರ್ಥ ಏನ್ ಗೊತ್ತಾ ಪೋಸ್ಟ್ ಇನ್ಕಾರ್ಪೊರೇಷನ್ ಇನ್ಕಾರ್ಪೊರೇಷನ್ ಆದ್ಮೇಲೆ ಎಷ್ಟು ಸೇಲ್ಸ್ ಆಗ್ತಾ ಇರುತ್ತೆ ಈಗ ಸಪೋಸ್ 100 ರೂಪಾಯಿ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅಲ್ಲಿ ಸೇಲ್ಸ್ ಆದ್ರೆ 25 ಇದಕ್ಕಿಂತಲೂ 25% ಸೇಲ್ಸ್ ಜಾಸ್ತಿ ಆಗುತ್ತದೆ ಹಾಗಾದ್ರೆ ಎಷ್ಟಾಗಿರುತ್ತೆ ಇಲ್ಲಿ 125 ಆಗಿರುತ್ತೆ ಇಲ್ಲಿ 100 ರೂಪಾಯಿ ಆದ್ರೆ ಇದ್ರ ಮೇಲೆ 25% ಏನೋ ಜಾಸ್ತಿ ಆಗುತ್ತದೆ ಅಲ್ಲಿ ಎಷ್ಟಾಯ್ತು 125 ಆಯ್ತು ಕರೆಕ್ಟಾ ಈಗ 100 125 ಇಷ್ಟು 100 ಅಂತ ಹೇಳಿದ್ರೆ 25 5 ನ 25 4 ನ ಅಲ್ಲಿಗೆ 5:4 ರೇಷಿಯೋ ಬರುತ್ತೆ 25 5 125 25 4 100 ಕ್ಲಿಯರಾ ಸರ್ ನೆಕ್ಸ್ಟ್ ಮೂರನೇ ಏನ್ ಕೇಳಿದಾರಪ್ಪ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಹೌದಲ್ಲ 25% ಅಂದ್ರೆ ಏನು ಸೆಂಟ್ ಅಂದ್ರೆ ಏನು 100 ಇಲ್ಲಿ 100 ಇದ್ರೆ ಇಲ್ಲಿ 25 ಜಾಸ್ತಿ ಆಗಿರುತ್ತೆ ಅಲ್ಲಿಗೆ 125 ಆಗಿರುತ್ತೆ ಕರೆಕ್ಟ್ ಈಗ ಟೋಟಲ್ ಸೇಲ್ಸ್ ಎಷ್ಟಪ್ಪ ಅಂದ್ಬಿಟ್ಟಿದಾನೆ 13 ಲ್ಯಾಕ್ ಕರೆಕ್ಟ್ ಈಗ 13 ಲ್ಯಾಕ್ 25,000 ಅಂದ್ರೆ ಫ್ರೀ ಅಲ್ಲಿ 13 ಲ್ಯಾಕ್ 25,000 ಇಂಟು 5/9 ಎಷ್ಟ್ ಬರುತ್ತೆ ಇಲ್ಲಿ 13 ಲ್ಯಾಕ್ 25,000 4/9 ಇಷ್ಟು ಮಾಡಕ್ ಬರಲ್ಲಪ್ಪ ಸರ್ ಐದು ಕೆಲಸ ಇದೀಗ